ಗೋಷ್ಠಿಯ ವಿಷಯ ಏನು ಅಂತಂದ್ರೆ, ಉತ್ತರ ಕರ್ನಾಟಕದ ಜನನಾಯಕರಿಗೆ, ಜನಪ್ರತಿನಿಧಿಗಳಿಗೆ ತಾರತಮ್ಯ, ಅನ್ಯಾಯ, ನಿರ್ಲಕ್ಷ್ಯವನ್ನ ಖಂಡಿಸಿ ನಾವು ಇವತ್ತು ಆ ಕುರಿತು ಸುದ್ದಿಗೋಷ್ಠಿಯನ್ನ ಮಾಡಲಿದ್ದೇವೆ. ಇಲ್ಲಿವರೆಗೂ ಸುಮಾರು ಸುದ್ದಿಗೋಷ್ಠಿಗಳಲ್ಲಿ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಆದಂತಹ ತಾರತಮ್ಯ, ಅನ್ಯಾಯ, ಮಲತಾಯಿ ಧೋರಣೆಯನ್ನ ತಮ್ಮ ಗಮನಕ್ಕೆ ತಂದಿದ್ದೇವೆ. ಕೃಷಿ, ಶಿಕ್ಷಣ, ರಸ್ತೆ, ಸಾರಿಗೆ, ರೈಲು, ಆರೋಗ್ಯ, ಆಡಳಿತ, ಮಾಧ್ಯಮ, ಉದ್ಯಮ, ಚಲನಚಿತ್ರೋದ್ಯಮ, ಪತ್ರಿಕೋದ್ಯಮ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನ್ಯಾಯ, ತಾರತಮ್ಯ, ಮಲತಾಯಿ ಧೋರಣೆ ಆಗಿರುವುದನ್ನ ನಾವು ಪುಸ್ತಕಗಳ ಮೂಲಕ ಮತ್ತು ಎಲ್ಲ ಸುದ್ದಿಗೋಷ್ಠಿಯ ಮೂಲಕ ಜನಸಾಮಾನ್ಯರಿಗೆ ಮುಟ್ಟಿಸುವಂತ ಪ್ರಯತ್ನವನ್ನು ಮಾಡಿದ್ದೇವೆ. ಈಗ ನಡೆದಿರುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಮುಖ್ಯವಾಗಿ ನಮ್ಮ ಭಾಗದ ರಾಜಕೀಯ ಮುಖಂಡರುಗಳಿಗೆ ವಿಶೇಷವಾಗಿ ಪಕ್ಷಾತೀತವಾಗಿ ನಾವು ಈ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಈ ರಾಜಕೀಯ ತಾರತಮ್ಯ, ನಿರ್ಲಕ್ಷ್ಯ ಇದು ಇಂದು ನಿನ್ನೆ ಅದಲ್ಲ. ಕರ್ನಾಟಕ ಏಕೀಕರಣವಾಗಿ 63 ವರ್ಷಗಳು ಕಳೆದರೂ ಕೂಡ ಉತ್ತರ ಕರ್ನಾಟಕಕ್ಕೆ, ಉತ್ತರ ಕರ್ನಾಟಕದ ಭಾಗದ ಜನನಾಯಕರಿಗೆ ಈ ರೀತಿಯ ನಿರ್ಲಕ್ಷ್ಯ ಧೋರಣೆ ಮುಂದುವರ್ಕೊಂಡು ಬಂದಿರುವಂಥದ್ದು ತಾವೆಲ್ಲ ಗಮನಿಸಿದ್ದೀವಿ. ಇತ್ತೀಚೆಗೆ ಅದು ಬಹಳ ತಾರಕಕ್ಕೆ ಏರಿದೆ. ಅತಿ ಎನ್ನುವಷ್ಟರ ಮಟ್ಟಿಗೆ ಉತ್ತರ ಕರ್ನಾಟಕದ ಜನನಾಯಕರಿಗೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ನಾವು ಪಕ್ಷಾತೀತವಾಗಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಮತ್ತು ಈ ಒಂದು ಪ್ರತ್ಯೇಕತೆಯ ಚಿಂತನೆಯ ಸಮಾನ ಮನಸ್ಕ ಸಂಘಟನೆಯವರು ನಾವು ಈ ಒಂದು ಸುದ್ದಿಗೋಷ್ಠಿಯ ಮೂಲಕ ದಕ್ಷಿಣ ಕರ್ನಾಟಕದ ಜನನಾಯಕರು ದುಷ್ಟರು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ದಕ್ಷಿಣ ಕರ್ನಾಟಕದ ಜನನಾಯಕರು ದುಷ್ಟರು. ಹಾಗಾದ್ರೆ ಉತ್ತರ ಕರ್ನಾಟಕದ ಜನನಾಯಕರು ಅನ್ನುವಂತ ಪ್ರಶ್ನೆಯನ್ನ ಮೊನ್ನೆ ನಾನು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡುವಾಗ ಕೇಳಿದರು. ಉತ್ತರ ಕರ್ನಾಟಕದ ಜನನಾಯಕರು ಅಸಹಾಯಕರು ಮತ್ತು ಹೇಳಿಗಳು ಅನ್ನುವಂತ ಮಾತನ್ನು ನಾನು ಹೇಳಿದೆ. ಇದು ಬಹಳ ಸಹಜವಾದಂಥದ್ದು. ನಾವು ಇತಿಹಾಸವನ್ನು ನೋಡಿದಾಗ ಕರ್ನಾಟಕ ಏಕೀಕರಣವಾದಾಗಿಂದ ಇಲ್ಲಿಯವರೆಗೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಜನನಾಯಕರುಗಳಿಗೆ ಸಮಾನ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನೋದಕ್ಕೆ ಇದೇ ದಾಖಲೆ ಇದೆ. ಯಾರೊಬ್ಬರು ಮುಖ್ಯಮಂತ್ರಿಗಳಿಗೆ ಪೂರ್ಣಾವಧಿಯನ್ನು ಮಾಡಲಿಕ್ಕೆ ಬಿಟ್ಟಿಲ್ಲ. 63 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಸುಮಾರು 2.5 ವರ್ಷಗಳ ಕಾಲ ರಾಷ್ಟ್ರಪತಿ ಆಡಳಿತವನ್ನು ಹೊರತುಪಡಿಸಿದರೆ 40 ವರ್ಷಗಳ ಕಾಲ ಈ ರಾಜ್ಯವನ್ನು ದಕ್ಷಿಣ ಕರ್ನಾಟಕದ ನಾಯಕರು ಆಳ್ವಿಕೆಯನ್ನು ಮಾಡಿದ್ದಾರೆ. ಆ ಪೈಕಿ ಎಸ್ ನಿಜಲಿಂಗಪ್ಪನವರು 7 ವರ್ಷ 175 ದಿನ, ಡಿ ದೇವರಾಜ್ ಅರಸರು 7 ವರ್ಷ 843 ದಿನ, ಗುಂಡೂರಾವ್ ಅವರು 7 ವರ್ಷ 359 ದಿನ, ಬಂಗಾರಪ್ಪನವರು 2 ವರ್ಷ 33 ದಿನ, ವೀರಪ್ಪ ಮೊಯ್ಲಿ ಅವರು 2 ವರ್ಷ 27 ದಿನ, ದೇವೇಗೌಡರು, ಜೆ ಎಚ್ ಪಟೇಲ್ರು, ಕೃಷ್ಣ ಅವರು, ಎಚ್ ಡಿ ಕುಮಾರಸ್ವಾಮಿ ಅವರು, ಬಿ ಎಸ್ ಯಡಿಯೂರಪ್ಪನವರು, ಡಿ ವಿ ಸದಾನಂದ ಗೌಡರು 41 ವರ್ಷಗಳ ಕಾಲ ದಕ್ಷಿಣ ಕರ್ನಾಟಕದವರು ಈ ರಾಜ್ಯವನ್ನು ಆಳಿದ್ದಾರೆ. ಕೇವಲ 10-11 ವರ್ಷಗಳ ಕಾಲ ಉತ್ತರ ಕರ್ನಾಟಕದ ನಾಯಕರುಗಳಿಗೆ ಅಧಿಕಾರ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಇದನ್ನ ನೋಡಿದರೆ ಉತ್ತರ ಕರ್ನಾಟಕದ ಜನನಾಯಕರಿಗೆ ರಾಜಕೀಯ ಪ್ರಾಶಸ್ತ್ಯವನ್ನ ಉದ್ದೇಶಪೂರ್ವಕವಾಗಿ ಅವರ ಆದ್ಯತೆಗೆ ವಂಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕಂಡು ಬಂದು ದಯಮಾಡಿ ಉತ್ತರ ಕರ್ನಾಟಕ ಭಾಗದ ಎಲ್ಲ 96 ಜನ ಶಾಸಕರು, 12 ಜನ ಲೋಕಸಭಾ ಸದಸ್ಯರು, 22 ಜನ ವಿಧಾನ ಪರಿಷತ್ ಸದಸ್ಯರು, 2 ರಾಜ್ಯಸಭಾ ಸದಸ್ಯರು ಪಕ್ಷಾತೀತವಾಗಿ ಒಕ್ಕೋರಲ್ಲಿಂದ ತಮ್ಮ ಹಕ್ಕನ್ನ ಪಡೆದುಕೊಳ್ಳಬೇಕು. ಉತ್ತರ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ, ಸ್ವಾವಲಂಬನೆಯ ಬದುಕಿಗಾಗಿ, ಸಮೃದ್ಧಿಗಾಗಿ ತಾವು ಅಧಿವೇಶನದಲ್ಲಿ ಪ್ರತ್ಯೇಕ ರಾಜ್ಯದ ರಚನೆಗಾಗಿ ಆಗ್ರಹ ಮಾಡಬೇಕು ಅನ್ನುವಂತ ವಿನಂತಿಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ. ಈಗ ಪ್ರಸ್ತುತ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ದಕ್ಷಿಣ ಕರ್ನಾಟಕದವರು, ಉಪಮುಖ್ಯಮಂತ್ರಿಗಳು ದಕ್ಷಿಣ ಕರ್ನಾಟಕದವರು, ಸಭಾಪತಿಗಳು ದಕ್ಷಿಣ ಕರ್ನಾಟಕದವರು, ವಿರೋಧ ಪಕ್ಷದ ನಾಯಕರು ದಕ್ಷಿಣ ಕರ್ನಾಟಕದವರು. ಅಲ್ಲೇ ನಮ್ಮ ಕಳೆದ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ 41 ಜನ ಶಾಸಕರು ಉತ್ತರ ಕರ್ನಾಟಕದಿಂದ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ. ಅವರಿಗೆ ಕೇವಲ 5 ಜನರಿಗೆ ಸಚಿವ ಸ್ಥಾನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೇ ದಕ್ಷಿಣ ಕರ್ನಾಟಕದಲ್ಲಿ 36 ಜನ ಆಯ್ಕೆಯಾಗಿದ್ರು ಕೂಡ ಅವರಿಗೆ 9 ಜನರನ್ನ ಸಚಿವರನ್ನಾಗಿ ಮಾಡಿದ್ದಾರೆ.
ನಮ್ಮ ಎಸ್ ಆರ್ ಪಾಟೀಲ್ ಅವರು, ಬಸವರಾಜ ಹೊರಟ್ಟಿ ಅವರು, ನಮ್ಮ ಭಾಗದ ಮುತ್ಸದ್ದಿ ನಾಯಕರುಗಳು, ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಪಕ್ಷದ ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ಇವರಿಗೆ ಅವಕಾಶ ಸಿಗದೆ ಇರುವುದನ್ನು ನೋಡಿದರೆ ಉತ್ತರ ಕರ್ನಾಟಕದ ನಾಯಕರುಗಳನ್ನ ಉದ್ದೇಶಪೂರ್ವಕವಾಗಿ ಹತ್ತಿಕ್ಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದನ್ನು ತಾವು ಗಮನಿಸಿ ಎಲ್ಲ ಪಕ್ಷದ ಮುಖಂಡರು ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯಕ್ಕಾಗಿ ಆಗ್ರಹಿಸಬೇಕು ಅಂತ ನಾವು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ವತಿಯಿಂದ ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ. ದಯಮಾಡಿ ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಜಮಖಂಡಿ ತಾಲೂಕಾ ಘಟಕದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಹಾಗೂ ಬಾಗಲಕೋಟೆ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಈಗ ಆಗಲಿದ್ದೇವೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಹೋರಾಟಕ್ಕೂ ನಾವು ಸಿದ್ಧರು ಮತ್ತು ಬದ್ಧರು. ಇವತ್ತು ಪ್ರತ್ಯೇಕ ರಾಜ್ಯದ ಧ್ವಜಾರೋಹಣ ಇರಲಿ, ಪ್ರತಿಭಟನೆ ಇರಲಿ, ಮತ್ತೊಂದು ಯಾವುದೇ ರೂಪದ ಚಟುವಟಿಕೆಯನ್ನು ಮಾಡಲಿಕ್ಕೂ ನಾವು ಸಿದ್ಧರಿದ್ದೇವೆ. ಆದರೆ ಒಂದು ಪ್ರಶ್ನೆ, ನಾವು ಸ್ವಾಮೀಜಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ವಿಚಾರಕ್ಕೆ ಬಂದಾಗ, ನಿನ್ನೆ ನಾನು ನಿಡಸೋಶಿಯ ಶ್ರೀಮಠದಲ್ಲಿ ಮತ್ತು ನಾಗೂರು ಶ್ರೀಗಳನ್ನು ಭೇಟಿಯಾಗಿ ಅವರು ಇವತ್ತು ಸಂಜೆ ಎಲ್ಲ ಸ್ವಾಮೀಜಿಗಳೊಂದಿಗೆ ಮಾತನಾಡಿಕೊಂಡು ನಮಗೆ ಒಂದು ನಿರ್ಣಯವನ್ನು ಹೇಳಿದ್ದಾರೆ. ಆದರೆ ತಮಗೆ ಸ್ಪಷ್ಟವಾಗಿ ಗೊತ್ತಿರಲಿ, ಇದೇ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯದ ಧ್ವಜಾರೋಹಣವನ್ನು ನಾವು ಖಂಡಿತವಾಗಿಯೂ ಮಾಡೇ ತೀರುತ್ತೇವೆ.